ಆಸ ರಿಫ್ಲೆಕ್ಷನ್ ಆಫ್ ಕಾನ್ಷಿಯಸ್ನೆಸ್ ಕಮ್ಸ್ ಇನ್ ದಿ ಮೈಂಡ್. ಎಚ್ಚರ ಸ್ಥಿತಿಯಲ್ಲಿ ಮನಸ್ಸು ಜಾಗೃತ ಆಗಿರ್ತದೆ, ಆ ಜಾಗೃತ ಮನಸ್ಸಿನಲ್ಲಿ ಪ್ರತಿಫಲನ ಆಗ್ತದೆ. ಚಿದಾಭಾಸ ಇಸ್ ದೇರ್ ಇನ್ ಎನಿಮಲ್ಸ್ ಆಲ್ಸೋ, ಚಿದಾಭಾಸ ಇಸ್ ದೇರ್ ಇನ್ ಆಲ್ ದಿ ಎನಿಮಲ್ಸ್. ಓಕೆ, ಎಲ್ಲ ಪ್ರಾಣಿಗಳು ಚಿದಾಭಾಸ ಇದೆ. ಅದಕ್ಕೆ ಜೀವ ಅಂತ ಹೇಳೋದು. ಈ ಜೀವನೇ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳಿದೆ. ಜೀವ ನಾನು ಶಿವಸ್ವರೂಪಿ ಅಂದರೆ ಶಿವ. ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್ ಅಂತ ಹೇಳಿದ್ರೆ ಜೀವ. ಐ ಆಮ್ ಕಾನ್ಷಿಯಸ್ನೆಸ್ ಅಂದರೆ ಶಿವ. ಓಕೆ, ಸೊ ದಟ್ಸ್ ಆಲ್ ದ ಡಿಫ್ರೆನ್ಸ್ ಈಸ್ ವೇರ್ ಯು ಲುಕ್ ಎಟ್. ಇಫ್ ಯು ಲುಕ್ ಎಟ್ ದ ಬಾಡಿ ಆ್ಯಂಡ್ ಮೈಂಡ್ ಇಂಟೆಲೆಕ್ಟ್, ಯುವರ್ ಜೀವ. ದೇಹ ಮನಸ್ಸು ಮುಂದೆ ನೋಡಿದರೆ ಜೀವ, ಹಿಂದೆ ನೋಡಿದರೆ ಶಿವ. ಶಿವನೇ ಜೀವ, ಜೀವನೇ ಶಿವ. ಯು ಆರ್ ಬ್ರಹ್ಮನ್ ಇಫ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ಕಾನ್ಷಿಯಸ್ನೆಸ್. ಇಫ್ ಯು ಐಡೆಂಟಿಫೈ ವಿತ್ ದ ಬಾಡಿ ಮೈಂಡ್ ಇಂಟೆಲೆಕ್ಟ್, ಯು ಆರ್ ಜೀವ. ಡಿಫ್ರೆನ್ಸ್ ಇಸ್ ವಾಟ್ ಯು ಐಡೆಂಟಿಫೈ, ನಾಟ್ ವಾಟ್ ಯು ಆರ್. ಇಸ್ ಇಟ್ ಕ್ಲಿಯರ್ ಟು ಎವ್ರಿಬಡಿ? ಸೊ ಇಟ್ ಇಸ್ ದೇರ್ ಇನ್ ದಿ ವೇಕಿಂಗ್ ಸ್ಟೇಟ್ ಫುಲ್ಲಿ. ಇನ್ ದ ಡ್ರೀಮ್ ಸ್ಟೇಟ್ ವಾಟ್ ಹ್ಯಾಪನ್? ಇನ್ ದ ಡ್ರೀಮ್ ಸ್ಟೇಟ್ ಚಿದಾಭಾಸ ಇಸ್ ದೇರ್. ಓಕೆ, ಇನ್ ಡೀಪ್ ಸ್ಲೀಪ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್ ಮೈಂಡ್ ಗೋಸ್ ಟು ಸಟಲ್ ಸ್ಟೇಟ್, ಮೈಂಡ್ ಗೋಸ್ ಟು ಸೂಕ್ಷ್ಮ ರೂಪ. ಇಟ್ಸ್ ಕಾಲ್ಡ್ ಕಾಸಲ್ ಬಾಡಿ. ಈವನ್ ದೇರ್ ಚಿದಾಭಾಸ ಇಸ್ ದೇರ್ ಆ್ಯಂಡ್ ದ ಬಾಡಿ ಆಲ್ಸೋ ಹ್ಯಾಸ್ ಚಿದಾಭಾಸ. ದಟ್ಸ್ ಯುವರ್ ಅಲೈವ್, ಎಚ್ಚರ ಇದೆ, ಜೀವ ಇದೆ. ಯಾವಾಗ? ಗಾರ್ಡನ್ ಇದ್ದಲ್ಲಿ ಕೂಡ, ಸುಷುಪ್ತಿಯಲ್ಲಿ ಕೂಡ. ಓಕೆ, ಸೊ ದಿಸ್ ಇಸ್ ಹೌ, ದಿಸ್ ಇಸ್ ಪ್ಯೂರ್ ಕಾನ್ಷಿಯಸ್ ಆಫ್ ಬ್ರಹ್ಮ. ಐ ಆ್ಯಂಡ್ ಐ ಆಮ್ ಬಾಡಿ. ಈಗ ವಾಪಸ್ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ಬಂದಲ್ಲಿ ವಾಪಸ್ ಹೋಗ್ಬೇಕು. ಯು ಟು ಗೋ ಬ್ಯಾಕ್ ಇನ್ ದಿ ಸೇಮ್ ವೇ ಯು ಕೇಮ್. ಹೌ ಇಸ್ ದಟ್? ಫ್ರಮ್ ಐ ಆಮ್ ಬಾಡಿ ಯು ಗೋ ಟು ಐ ಆಮ್, ಫ್ರಮ್ ಐ ಆಮ್ ಯು ಗೋ ಟು ಪ್ಯೂರ್ ಐ. ಅರ್ಥ ಆಯ್ತಾ? ಸೊ ದಟ್ ಇಸ್ ದ ಓನ್ಲಿ ವೇ ಟು ಗೋ ಬ್ಯಾಕ್. ಅದಕ್ಕೆ ರಮಣ ಮಹರ್ಷಿಗಳು ಕೇಳಿದ್ರು, ನೀನು ಯಾರು ಅಂತ, ಹೂ ಆರ್ ಯು ಅಂತ. ಹೂ ಆರ್ ಯು ಅಂತ ಹೇಳಿದ ಉತ್ತರ ಏನು? ಐ ಆಮ್ ನಾಟ್ ದಿ ಬಾಡಿ, ಮೈಂಡು, ಇಂಟೆಲೆಕ್ಟು. ಐ ಆಮ್ ಶುದ್ಧ ನಾನು. ಆ ಶುದ್ಧ ನಾನು ಐ ಈಸ್ ಒನ್ ವಿತ್ ಬ್ರಹ್ಮನ್. ಓಕೆ, ನಾವು ವಿಲ್ ಡೂ ದಿ ಮೆಡಿಟೇಷನ್, ಧ್ಯಾನ. ಓಕೆ, ನಿಮ್ಮ ಪಿಕ್ಚರ್ ಮಾಡೋಕ್ಕಾದ್ರೆ, ಇಮೇಜ್ ಮಾಡೋಕೆ ಹೀಗಿದೆ. ಶುದ್ಧ ನಾನು ಇದು ಬ್ರಹ್ಮನ್, ಐ ನಾನು ಅಂತ ಹೇಳ್ತೇವಲ್ಲ, ಎಂಥ ನಾನು ಇದು? ವಾಟ್ ಕೈಂಡ್ ಆಫ್ ಐ ಈಸ್ ದಿಸ್? ನಾಟ್ ದಿ ಬಾಡಿ, ನಾಟ್ ದಿ ಮೈಂಡ್, ನಾಟ್ ದಿ ಇಂಟೆಲೆಕ್ಟ್, ಪ್ಯೂರ್ ಕಾನ್ಷಿಯಸ್ನೆಸ್. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ದಟ್ ಪ್ಯೂರ್ ಕಾನ್ಷಿಯನ್ಸ್ ಇಸ್ ಐ. ಓಕೆ, ನಾವು ದಟ್ ಪ್ಯೂರ್ ಕಾನ್ಷಿಯನ್ಸ್ ಮ್ಯಾನಿಫೆಸ್ಟ್ ಅಸ್ ಐ ಆಮ್ ಚಿದಾವಾಸ. ಓಕೆ, ಐ ಆಮ್ ಇಸ್ ನಾಟ್ ಓನ್ಲಿ ಫಾರ್ ಯು, ಐ ಆಮ್ ಫಾರ್ ಎವ್ರಿಬಡಿ. ಎಲ್ಲ ಕಡೆ ಇದೆ ಅದು. ಐ ಆಮ್ ಇಸ್ ಕಾಲ್ಡ್ ಶಕ್ತಿ, ಐ ಆಮ್ ಇಸ್ ಕಾಲ್ಡ್ ದಿ ಜಗನ್ಮಾತ ದೇವಿ. ಓಕೆ, ಸೊ ದ ಐ ಆಮ್ ಈಸ್ ಮ್ಯಾನಿಫೆಸ್ಟಿಂಗ್ ಫ್ರಮ್ ಐ, ಶುದ್ಧ ನಾನಿಂದ ಐ ಆಮ್. ಆ್ಯಂಡ್ ದಟ್ಸ್ ಕಾಲ್ಡ್ ಶಕ್ತಿ, ದಟ್ಸ್ ಕಾಲ್ಡ್ ಜಗನ್ಮಾತ, ದಟ್ಸ್ ಕಾಲ್ಡ್ ದೇವಿ. ಸೊ ದ ಐ ಆಮ್ ಇನ್ ಯು, ನಿಮ್ಮಲ್ಲಿರೋ ನಾನು, ಅದು ಅಸೋಸಿಯೇಟ್ ವಿತ್ ದ ಬಾಡಿ. ಐ ಆಮ್ ಬಾಡಿ. ಆಯ್ತಾ? ಆ ಐ ಆಮ್ ಬಾಡಿ ಅಂತ ಹೇಳೋಕೆ ಅಹಂಕಾರ ಅಂತ ಹೇಳೋದು. ನಾನು ಅಹಂಕಾರ, ಅದು ಜೀವನದಲ್ಲಿ ಅಹಂಕಾರ ಬಂತು. ಐ ಆಮನ್ನು ದೇಹದೊಟ್ಟಿ ಸೇರ್ತು. ದ ಐ ಆಮ್ ಬಾಡಿ ಈಸ್ ಎಟ್ ದಿ ಇಂಡಿವಿಜುವಲ್ ಲೆವೆಲ್. ನಾ ಹೌ ಡು ಯು ಗೋ ಬ್ಯಾಕ್? ಐ ಆಮ್ ನಾಟ್ ದಿ ಬಾಡಿ, ದೆನ್ ಯು ಗೋ ಟು ಪ್ಯೂರ್ ಐ ಆಮ್, ಆ್ಯಂಡ್ ಫ್ರೂ ಫ್ರಮ್ ಪ್ಯೂರ್ ಐ ಆಮ್ ಗೋ ಟು ಐ. ರೈಟ್? ಸೊ ದಿಸ್ ಇಸ್ ಹೌ ಯು ಗೋ ಬ್ಯಾಕ್. ಈಸ್ ಇಟ್ ಕ್ಲಿಯರ್ ಟು ಯು ಎವ್ರಿಬಡಿ? ಶುದ್ಧ ನಾನಿಂದ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಹೇಳಿಬಿಟ್ಟು ಶುದ್ಧ ನಾನು ನಿಲ್ಲಬೇಕು. ಶುದ್ಧ ನಾನಿಂದ ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಆ ಅರಿವಿನಲ್ಲಿ ನಿಲ್ತೇವೆ ಐ. ಓಕೆ, ಅರ್ಥ ಆಗ್ತೀಯಾ? ಪ್ರಶ್ನೆ ಇದೆಯಾ? ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ಸಹಜ ಸಮಾಧಿ ಧ್ಯಾನವನ್ನು ಮಾಡೋಣ. ಉಸಿರನ್ನು ಗಮನಿಸಿ, ಅಬ್ಸರ್ವ್ ಯುವರ್ ಬ್ರೆತ್. ಉಸಿರು ಹೊಟ್ಟೆ ಒಳಗೆ ಹೋಗುತ್ತದೆ, ಹೊರಗೆ ಹೋಗುತ್ತದೆ. ದ ಬ್ರೆತ್ ಮೂವ್ಸ್ ಇನ್ ಆ್ಯಂಡ್ ಔಟ್, ದಿ ಸ್ಟೊಮಕ್ ಮೂವ್ಸ್ ಇನ್ ಆ್ಯಂಡ್ ಮೂವ್ಸ್ ಔಟ್. ಬಿಕಮ್ ಅವೇರ್ ದಿ ಮೂಮೆಂಟ್ ಆಫ್ ದಿ ಸ್ಟೊಮಕ್. ಹೊಟ್ಟೆಯ ಚಲನೆಯನ್ನು ಗಮನಿಸಿ, ಬಿ ಅವೇರ್ ಆಫ್ ದಿ ಮೂಮೆಂಟ್ ಆಫ್ ಸ್ಟೊಮಕ್. ಆ್ಯಸ್ ಯು ಬಿಕಮ್ ಅವೇರ್ ಆಫ್ ದಿ ಮೂಮೆಂಟ್ ಆಫ್ ದಿ ಸ್ಟೊಮಕ್, ದಿ ಮೈಂಡ್ ಬಿಕಮ್ಸ್ ಸೈಲೆಂಟ್.
ಗಮನಿಸ್ತಾ ಗಮನಿಸ್ತಾ ಮನಸ್ಸು ಶಾಂತ ಆಗ್ತದೆ. ಬಿ ಅವೇರ್ ಆಫ್ ದಿ ಮೂಮೆಂಟ್ ಆಫ್ ದಿ ಸ್ಟಮಕ್. ಫ್ಯಾನ್ ಆಫ್ ಮಾಡ್ಬಿಡ್ತೀರಪ್ಪ ಇವ್ರೆ, ಸೌಂಡ್ ಮಾಡ್ತೀರ.
ಈಗ ತಲೆಯಿಂದ ಪಾದದವರೆಗೆ ಶರೀರವನ್ನು ಗಮನಿಸಿ. ಅಬ್ಸರ್ವ್ ದಿ ಬಾಡಿ ಫ್ರಮ್ ಹೆಡ್ ಟು ಟೋ. ಇಂಚ್ ಬೈ ಇಂಚ್ ಬಿಕಮ್ ಅವೇರ್ ಆಫ್ ದಿ ಬಾಡಿ. ಯು ಸ್ಟಾರ್ಟ್ ಸ್ಕ್ಯಾನಿಂಗ್ ದಿ ಬಾಡಿ ಫ್ರಮ್ ಹೆಡ್ ಟು ಟೋ, ಅಗೇನ್ ಫ್ರಮ್ ಹೆಡ್ ಟು ಟೋ, ಇಂಚ್ ಬೈ ಇಂಚ್. ಶರೀರವನ್ನು ಗಮನಿಸಿ ತಲೆಯಿಂದ ಪಾದದವರೆಗೆ. ಐ ಆಮ್ ಅಬ್ಸರ್ವಿಂಗ್ ದ ಬಾಡಿ, ಬಾಡಿ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ಬೈ ಮೀ. ಶರೀರವನ್ನು ನಾನು ಗಮನಿಸ್ತಾ ಇದ್ದೇನೆ. ಐ ಆಮ್ ದಿ ಅಬ್ಸರ್ವರ್. ಬಾಡಿ ಈಸ್ ಜಡ, ಶರೀರ ಅನ್ನೋದು ಜಡ. ಐ ಆಮ್ ಕಾನ್ಷಿಯಸ್ನೆಸ್, ನಾನು ಚೇತನ. ಶರೀರಕ್ಕೆ ನನ್ನ ಇರುವಿಕೆ ಗೊತ್ತಿಲ್ಲ, ನನಗೆ ಶರೀರದ ಇರುವಿಕೆ ಗೊತ್ತಿದೆ. ಐ ಆಮ್ ಅವೇರ್ ಆಫ್ ದಿ ಬಾಡಿ ಬಟ್ ಬಾಡಿ ಈಸ್ ನಾಟ್ ಅವೇರ್ ಆಫ್ ಮೀ. ಸೊ ಬಾಡಿ ಈಸ್ ದ ಆಬ್ಜೆಕ್ಟ್, ಐ ಆಮ್ ದಿ ಸಬ್ಜೆಕ್ಟ್. ಶರೀರ ಅನ್ನೋದು ವಸ್ತು, ಅದನ್ನು ಗಮನಿಸ್ತಿರೋ ಚೇತನ ನಾನು. ಈ ಭಾವನೆಯಿಂದ ತಲೆಯಿಂದ ಪಾದವರಿಗೆ ಶರೀರವನ್ನು ಗಮನಿಸಿ. ಬಿಕಮ್ ಅವೇರ್ ಆಫ್ ದಿ ಬಾಡಿ ಫ್ರಮ್ ಹೆಡ್ ಟು ಟೋ. ಸ್ಟೆಪ್ ಬೈ ಸ್ಟೆಪ್ ಸ್ಕ್ಯಾನ್ ದಿ ಬಾಡಿ ಫ್ರಮ್ ಹೆಡ್ ಟು ಟೋ, ಎವ್ರಿ ಇಂಚ್ ಆಫ್ ದಿ ಬಾಡಿ. ಮೊದಲು ತಲೆ, ಸ್ಟಾರ್ಟ್ ಫ್ರಮ್ ದಿ ಹೆಡ್, ಕಮ್ ಟು ದಿ ಫೋರ್ ಹೆಡ್ ಹಣೆ, ಕಮ್ ಟು ದಿ ಫೇಸ್ ಮುಖ, ಕಮ್ ಟು ದಿ ಲೆಫ್ಟ್ ಇಯರ್ ಎಡಗಿವಿ, ರೈಟ್ ಇಯರ್ ಬಲಗಿವಿ, ನೆಕ್ ಕುತ್ತಿಗೆ, ಚೆಸ್ಟ್ ಎದೆ, ಹೊಟ್ಟೆ ಸ್ಟಮಕ್. ಬ್ಯಾಕ್ ಬೆನ್ನು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್, ಲೆಫ್ಟ್ ಥೈ ರೈಟ್ ಥೈ, ಲೆಫ್ಟ್ ಲೆಗ್ ರೈಟ್ ಲೆಗ್. ಇಂಚ್ ಇಂಚಾಗಿ ಗಮನಿಸಿ. ಪುನಃ ತಲೆಯಿಂದ ಸ್ಟಾರ್ಟ್ ಶುರು ಮಾಡಿ ಪಾದದ ಕಡೆಗೆ. ಈ ರೀತಿ ಮಾಡ್ತಾ ಇರಿ. ಅಗೇನ್ ಸ್ಕ್ಯಾನ್ ಫ್ರಮ್ ಹೆಡ್ ಟು ಟೋ, ಕೀಪ್ ಡೂಯಿಂಗ್ ಇಟ್ ಇಂಚ್ ಬೈ ಇಂಚ್ ಟು ಬಿಕಮ್ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್ ದೇರ್.
stay in the inner awareness from head to toe. ತಲೆಯಿಂದ ಪಾದದೊಳಗೆ ನಾನು ಎಂಬ ಅರಿವಿದೆ, ಆ ಅರಿವಿನಲ್ಲಿರಿ. ಸ್ಟೇ ಇನ್ ದ ಇನ್ನರ್ ಅವೇರ್ನೆಸ್ ಆಫ್ ಐ ಆಮ್ನೆಸ್, ಚಿದಾಭಾಸ. ಗಮನ ನಿಮ್ಮ ಹೃದಯಾಕಾಶದ ಕಡೆ ಇರಲಿ. ಟೇಕ್ ಯುವರ್ ಅಟೆನ್ಷನ್ ಟು ದಿ ಇನ್ನರ್ ಸ್ಪೇಸ್ ಇನ್ ದ ಹಾರ್ಟ್ ಸೆಂಟರ್ ಆ್ಯಂಡ್ ಸ್ಟೇ ದೇ ವಿತ್ ದ ಫೀಲಿಂಗ್ ಆಫ್ ಐ ಆಮ್ನೆಸ್. ಎನಿ ಥಾಟ್ ಕಮ್ಸ್, ಆಸ್ ಕ್ವಶನ್ ಹೂ ಆಮ್ ಐ, ದೆನ್ ಯು ಗೋ ಟು ಪ್ಯೂರ್ ಅವೇರ್ನೆಸ್. ಶರೀರದ ಒಳಗಿರೋ ತುಂಬಿಕೊಂಡಿರುವ ನಾನು ಅನ್ನೋ ಅರಿವಿನ ಗಮನಿಸಿ. ಹೃದಯ ಮಧ್ಯಭಾಗದಲ್ಲಿ ನಾನುವಿನ ಕಡೆ ಗಮನ ಇರಲಿ. ಯೋಚನೆ ಬಂದಾಗ ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಶಾಂತವಾಗುತ್ತದೆ ಮನಸ್ಸು. ಆ ಶಾಂತತೆಯಲ್ಲಿ ನಿಲ್ಲಿ.
asatoma satkamaya tamasoma jyotirgamaya mrityorma amritam gamaya om shanti shanti shantihi om shanti shanti shantihi lokaha samastaha sukino bhavantu harihi om shri gurubhyo namaha harihi om. See, what is the purpose of Nididhyasa or meditation?